ಇಂದು ಪಿರಿಯಾಯ ಪಟ್ಟಣದಲ್ಲಿ ಪಂಚರತ್ನ ರಥಯಾತ್ರೆ ಹವಾ ಸೃಷ್ಟಿಸಲಿದೆ ಎಚ್ಡಿಕೆ ನೇತೃತ್ವದಲ್ಲಿ ನಡೆಯಲಿದೆ ಇವತ್ತು ಪಂಚರತ್ನ ರಥಯಾತ್ರೆ ಎಚ್ಡಿಕೆ ಹೋದಲ್ಲ ಈಗಾಗಲೇ ಜೈಕಾರ ಹರ್ಷೋದ್ಗಾರ ಮೊಳಗ್ತಾ ಇದೆ ಕಂಪಲಾಪುರ ದೊಡ್ಡ ಬೀಳಾಳು ಅರೇನಹಳ್ಳಿ ರಾವಂದೂರು ಕಿತ್ತೂರು ಅತ್ತಿಗೋಡು ಬೆಟ್ಟದಾಪುರ ಹೀಗೆ ವಿವಿಧ ಕಡೆ ಇವತ್ತು ಜೆಡಿಎಸ್ ನ ಮಹತ್ವಾಕಾಂಕ್ಷಿ ಯೋಜನೆ ಪಂಚರತ್ನ ರಥಯಾತ್ರೆ ಸಾಗಲಿದೆ ಇವತ್ತು ರಥಯಾತ್ರೆ ಸಾಗುತ್ತೆ ಪಿರಿಯಾಯ ಪಟ್ಟಣದಲ್ಲಿ ಏನು ಅಂತದನ್ನ ಗಮನಿಸೋದಾದ್ರೆ ಅತ್ತಿಗೋಡು ಬೆಟ್ಟದಾಪುರ ಹಲಗನಹಳ್ಳಿ ಕಣರ್ಗಾಲು ಹಾಗೇನೆ ಅಂಬಲಾರೆ ಚಪ್ಪರದಹಳ್ಳಿ ಚಿಕ್ಕ ನೇರಳೆ ಆರ್ವತಿ ಕೊಪ್ಪ ಹುಣಸವಾಡ್ ಹೀಗೆ ವಿವಿಧ ಕಡೆ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಿಂಚಿನ ಸಂಚಾರವನ್ನ ನಡೆಸಲಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಕೆ ಮಹದೇವಪುರ ಎಚ್ಡಿಕೆ ಅಭರದ ಪ್ರಚಾರವನ್ನು ಕೂಡ ನಡೆಸಲಿದ್ದಾರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಜೆಡಿಎಸ್ ನ ಮಹತ್ವಾಕಾಂಕ್ಷಿ ಯೋಜನೆ ಪಂಚರತ್ನ ರಥಯಾತ್ರೆಗೆ ಅದ್ಭುತ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಜನರು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದಾರೆ ಇವತ್ತು ಮೈಸೂರು ಜಿಲ್ಲೆಯ ಪಿರಿಯಾಯ ಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನ ಮಹತ್ವಾಕಾಂಕ್ಷಿ ಯೋಜನೆ ಪಂಚರತ್ನ ರಥಯಾತ್ರೆ ಅದೂರಿಯಾಗಿ ಸಾಗಲಿದೆ ಇಲ್ಲೂ ಕೂಡ ಜನರು ಕಾತರದಿಂದ ಕಾಯ್ತಾ ಇದ್ದಾರೆ ಎಷ್ಟೊತ್ತಿಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಊರಿಗೆ ಬರ್ತಾರೆ ನಮ್ಮ ಗ್ರಾಮಕ್ಕೆ ಬರ್ತಾರೆ ಅನ್ನುವಂತದನ್ನ ಕಾತರದಿಂದ ಕಾಯ್ತಾ ಇದ್ದಾರೆ ನಮ್ಮಲ್ಲೂ ಸಾಕಷ್ಟು ಸಮಸ್ಯೆಗಳಿವೆ ಇವುಗಳನ್ನ ಅವರ ಬಳಿ ಹೇಳ್ಕೊಳ್ಳಬೇಕು ಹಾಗೇನೇ ನಮ್ಮ ಕಷ್ಟ ಪರಿಹಾರಕ್ಕೆ ಇವರೊಬ್ಬರಿಂದಲೇ ಸಾಧ್ಯ ಅನ್ನುವಂತದಾಗಿ ಜನರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಈಗಾಗಲೇ ವಿವಿಧ ಹಾರಗಳನ್ನು ಸಿದ್ಧಪಡಿಸಿಕೊಂಡು ಎಷ್ಟೊತ್ತಿಗೆ ಅವರು ಬರ್ತಾರೆ ಅನ್ನುವಂತದಾಗಿ ಪ್ರೀತಿಯಿಂದ ಏನು ವೇಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ರಾಜ್ಯಾದ್ಯಂತ ಯಶಸ್ವಿಯಾಗಿ ಸಾಗಿದೆ ಸಾಕಷ್ಟು ಗ್ರಾಮಗಳಿಗೆ ಸುತ್ತುವಂತ ಕೆಲಸವನ್ನು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಕೇವಲ ರಥಯಾತ್ರೆ ಮಾತ್ರ ಸಾಕ್ತಾ ಇಲ್ಲ ಅಲ್ಲಿನ ಜನರ ಕಷ್ಟಗಳನ್ನು ಆಲಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಗ್ರಾಮದ ಜನರೊಂದಿಗೆ ಬೆರೆತು ಹಾಗೇನೇ ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿ ಗ್ರಾಮಸ್ಥರೊಂದಿಗೆ ಒನ್ ಟು ಒನ್ ಸಂವಾದವನ್ನು ನಡೆಸಿ ಆ ಗ್ರಾಮದಲ್ಲಿರುವ ಸಮಸ್ಯೆ ಏನು ಅಲ್ಲಿ ಜನ ಯಾವೆಲ್ಲ ಮೂಲಭೂತ ಸೌಕರ್ಯಗಳಿಂದ ಕೊರಕ್ತಾ ಇದ್ದಾರೆ ವಂಚಿತರಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ಆಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಅವೆಲ್ಲ ಸಮಸ್ಯೆಗಳಿಗೂ ಕೂಡ ಪಂಚರತ್ನ ಯೋಜನೆ ಮೂಲಕ ಏನು ಪರಿಹಾರವನ್ನು ಕಲ್ಪಿಸುವಂಥ ಭರವಸೆಯನ್ನು ಕೂಡ ಅವರು ನೀಡ್ತಾ ಇದ್ದಾರೆ ಈಗಾಗಲೇ ರಾಜ್ಯಾದ್ಯಂತ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಇವತ್ತು ಪಿರಿಯಾಯ ಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ರಥಯಾತ್ರೆ ಅದ್ಧೂರಿಯಾಗಿ ಸಾಗಲಿದೆ ಕಂಪಲಾಪುರ ದೊಡ್ಡ ಬೇಲಾಳು ಅರೇನಹಳ್ಳಿ ರಾವಂದೂರು ಕಿತ್ತೂರು ಅತ್ತಿಗೋಡು ಬೆಟ್ಟದಾಪುರ ಹಗಲನಹಳ್ಳಿ ಕಣಗಾಲು ಅಂಬಲಾರೆ ಚಪ್ಪರದಹಳ್ಳಿ ಹೀಗೆ ವಿವಿಧ ಕಡೆ ಇವತ್ತು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಿಂಚಿನ ಸಂಚಾರವನ್ನು ಮಾಡಲಿದ್ದಾರೆ ಅಷ್ಟೇ ಅಲ್ಲದೆ ಜೆಡಿಎಸ್ ಅಭ್ಯರ್ಥಿ ಪರ ಅವರು ಪ್ರಚಾರವನ್ನು ಕೂಡ ನಡೆಸಲಿದ್ದಾರೆ